ഹായ് ഹലോ വിദ്യാർത്ഥികളെ, വെൽക്കം ബാക്ക് ടു മൈ യൂട്യൂബ് ചാനൽ. എസ് എൽ സി പി യു സി എക്സാമിനേഷൻ അറ്റൻഡൻസ് കമ്പൽസറി. ബാഡ് ന്യൂസ്, പി യു സി എസ് എൽ സി ബോർഡ് കർണാടകത്തിൻ്റെ ബന്ധത്തെ ഈ കംപ്ലീറ്റ് ഇൻഫർമേഷനെ ഇവിടെ ചോദിച്ചു കൊടുത്തേനെ. നീവ് ഏതായാലും ഒമ്പതിലുള്ള ബേർ ചാനൽ നോക്കുന്നത് ഡയബിറ്റ് സബ്സ്ക്രൈബ് ആണ്. സബ്സ്ക്രൈബ് ആക്കി വീഡിയോ ലൈക്ക് മാറി. ഇതേ രീതി പി യു സി മറ്റേ എസ് എൽ സി എക്സാമിനേഷൻ അപ്ഡേറ്റ് ചാനൽ സബ്സ്ക്രൈബ് നോക്കൊണ്ടിരി. വന്നി വീഡിയോ ചെയ്യണം. പി യു സി എസ് എൽ സി പ്രഥമ പി യു സി ദ്വിതീയ പി യു സി എസ് എൽ സി പരീക്ഷയതും അറ്റൻഡൻസ് ബന്ധപ്പെട്ട് മാന്യ ശിക്ഷണ സചിവരായ ബി സി നഗേശ്വരരും ಮತ್ತೆ ಲೇಟೆಸ್ಟ್ ಮಾಹಿತಿ ಪ್ರಕಾರ ಯಾವುದೇ ರೀತಿ ಎಸ್ ಎಲ್ ಸಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅಟೆಂಡೆನ್ಸ್ ಕಂಪಲ್ಸರಿ ಇರೋದಿಲ್ಲ ಅಂತೇಳಿ ಸ್ಪಷ್ಟ ಚಿತ್ರಣ ಮಾಡಿದ್ದಾರೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಏನಂದರೆ ಯಾವುದೇ ರೀತಿ ಅಟೆಂಡೆನ್ಸ್ ಬಂದುಬಿಟ್ಟು ಕಂಪಲ್ಸರಿ ಇರೋದಿಲ್ಲ. ಎಷ್ಟೇ ಹಾಜರ ಇದ್ದರೂ ಕೂಡ ನೀವು ಆರಾಮಾಗಿ ಎಕ್ಸಾಮಿನೇಷನ್ ಅಟೆಂಡ್ ಮಾಡ್ಬೋದು, ಆರಾಮಾಗಿ ನೀವು ಫೈನಲ್ ಎಕ್ಸಾಮಿನೇಷನ್ ಬರೀಬೋದು. ಬಟ್ ನೀವು ಇಲ್ಲಿ ಕೇಳಿದ್ರೆ ಬ್ಯಾಡ್ ನ್ಯೂಸ್ ಏನು ಅಂತ ಹೇಳಿದ್ರೆ ಇನ್ನೊಂದು ಮಾಹಿತಿ, ಇನ್ನೊಂದು ಇಂಪಾರ್ಟೆಂಟ್ ಬಂದುಬಿಟ್ಟು ಶಿಕ್ಷಣ ಇಲಾಖೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಂದರೆ ವಿದ್ಯಾರ್ಥಿಗಳು ಎಲ್ಲ ಪರೀಕ್ಷೆಯಲ್ಲಿ ಹಾಜರಾಗಿರಬೇಕು. ಫಾರ್ ಎಕ್ಸಾಂಪಲ್, ನಿಮ್ಮ ಎಲ್ಲ ಪರೀಕ್ಷೆಗಳು ಕೂಡ ನೀವು ಹಾಜರಾಗಿರಬೇಕಾಗುತ್ತೆ. ಕಿರುಪರೀಕ್ಷೆ, ಮಿಡ್ಟರ್ಮ್ ಪರೀಕ್ಷೆ, ಪ್ರಿಪರೇಟರಿ ಪರೀಕ್ಷೆ ಕೂಡ ನೀವು ಹಾಜರಾಗಬೇಕಾಗುತ್ತೆ. ಇನ್ ಕೇಸ್ ನೀವು ಹಾಜರಾಗಿದ್ರೆ ಮಾತ್ರ ನಿಮಗೆ ಅಟೆಂಡೆನ್ಸ್ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ನೀವು ಕೇಳ್ಬೋದು, ನಾವು ಹಾಜರಾಗಿಲ್ಲ ನಮಗೆ ಅಟೆಂಡೆನ್ಸ್ ಏನು ಮಾಡ್ತೀರಾ ಅಂತ. ಆ್ಯಸ್ ಪರ್ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ನೀವು ನಿಮ್ಮ ಕಾಲೇಜ್ನ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ನಿಮ್ಮ ಕಾಲೇಜ್ನ ನೀವು ಕಾಲೇಜ್ನ ಕಾಂಟ್ಯಾಕ್ಟ್ ಮಾಡಿ ಅಥವಾ ನಿಮ್ಮ ಶಾಲೆಗಳನ್ನು ಕಾಂಟ್ಯಾಕ್ಟ್ ಮಾಡಿ ಭೇಟಿ ನೀಡಿ. ನೀವು ನಿಮ್ಮ ಲೆಕ್ಚರ್ಸ್ಗಳಿಗೆ ಅಥವಾ ನಿಮ್ಮ ಪ್ರಿನ್ಸಿಪಲ್ಗೆ ರಿಕ್ವೆಸ್ಟ್ ಮಾಡಬೇಕಾಗುತ್ತೆ. ರಿಕ್ವೆಸ್ಟ್ ಮಾಡಿದ್ರೆ ನಿಮಗೆ ಅಟೆಂಡೆನ್ಸ್ ಈಸಿಯಾಗಿ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಆ್ಯಸ್ ಪರ್ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ನೀವು ಎಲ್ಲ ಪರೀಕ್ಷೆಗೆ ಕೂಡ ಹಾಜರಾಗಿರಬೇಕು ಅಂತೇಳಿ ತಿಳಿಸಿದ್ದಾರೆ. ನೀವು ಹೋಗಿ ನಿಮ್ಮ ಶಾಲಾ ಅಥವಾ ಕಾಲೇಜನ್ನು ರಿಕ್ವೆಸ್ಟ್ ಮಾಡಬೇಕಾಗುತ್ತೆ. ಶಾಲಾ ಕಾಲೇಜನ್ನು ರಿಕ್ವೆಸ್ಟ್ ಮಾಡೋದು ನಿಮಗೆ ಈಸಿಯಾಗಿ ಅಟೆಂಡೆನ್ಸ್ ಪ್ರೊವೈಡ್ ಆಗುತ್ತೆ. ಇದು ಇವತ್ತಿನ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದೆ.